ಯಲಹಂಕ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಕಾಂಕ್ಷಿ ಹಾಗೂ ಕೆಪಿಸಿಸಿ ಕಾರ್ಯದರ್ಶಿ ಕೇಶವರಾಜಣ್ಣ ವಿಭಿನ್ನ ರೀತಿಯಲ್ಲಿ ಅಭಿಯಾನ ಮಾಡ್ತಿದ್ದಾರೆ. ಹೆಣ್ಣು ಈ ಸಮಾಜದ ಕಣ್ಣು ಎಂಬ ಅಭಿಯಾನ ಮಾಡ್ತಿರೋ ಕೇಶವರಾಜಣ್ಣ ಮಹಿಳೆಯರ ಆರೋಗ್ಯ ಸುರಕ್ಷತೆಯ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡ್ತಿದ್ದಾರೆ. ವಿಶ್ವ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ಕೇಶವರಾಜಣ್ಣ ಮಾಡ್ತಿರೋ ಕೆಲಸ ನಿಜಕ್ಕೂ ಶ್ಲಾಘನೀಯ. ಈ ನಿಟ್ಟಿನಲ್ಲಿ ತಮ್ಮ ಆರ್ನಾ ಸಂಸ್ಥೆಯ ವತಿಯಿಂದ 2 ವರ್ಷ ಮರುಬಳಕೆ ಮಾಡಬಹುದಾದ ಉತ್ತಮ ಗುಣಮಟ್ಟದ ಸ್ಯಾನಿಟರಿ ಪ್ಯಾಡ್ಗಳನ್ನು ಹೆಣ್ಣು ಮಕ್ಕಳಿಗೆ ನೀಡಿ ಶುಚಿತ್ವ ಹಾಗೂ ಆರೋಗ್ಯ ಕಾಪಾಡಿಕೊಳ್ಳುವುದರ ಕುರಿತು ಹೆಣ್ಣು ಮಕ್ಕಳಿಗೆ ಮಾಹಿತಿ ನೀಡಿದರು. ತಮ್ಮ ಕುಟುಂಬ ಸಮೇತ ಅಭಿಯಾನ ಮಾಡ್ತಿರೋ ಕೇಶವರಾಜಣ್ಣ ಯಲಹಂಕದ ಹೆಸರುಘಟ್ಟದಲ್ಲಿರುವ ಕಾವೇರಿ ವನಿತಾ ಸೇವಾಶ್ರಮಕ್ಕೆ ಭೇಟಿ ನೀಡಿ ಅಭಿಯಾನದಲ್ಲಿ ಪಾಲ್ಗೊಂಡರು. ಹೆಣ್ಣು ಸಮಾಜದ ಕಣ್ಣು ಯಲಹಂಕದ ವನಿತೆಯರ ಒಳಿತಿಗಾಗಿ ಅನ್ನೋ ಅಭಿಯಾನವನ್ನು ಕೇಶವರಾಜಣ್ಣ ಶುರು ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಮಹಿಳೆಯರ ಆರೋಗ್ಯ ಸುರಕ್ಷತೆಯ ಜಾಗೃತಿ ಮೂಡಿಸುವ ಅಭಿಯಾನದ ಅಂಗವಾಗಿ ಯಲಹಂಕದ ಸರ್ಕಾರಿ ಪ್ರೌಢಶಾಲೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಭೇಟಿ ನೀಡಿದರು. ಶಾಲೆ ಹಾಗೂ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿರುವ ವಿದ್ಯಾರ್ಥಿನಿಯರಿಗೆ ನೈರ್ಮಲ್ಯದ ಕುರಿತು ಜಾಗೃತಿ ಮೂಡಿಸಿ 2 ವರ್ಷ ಮರುಬಳಕೆ ಮಾಡಬಹುದಾದ ಸ್ಯಾನಿಟರಿ ಪ್ಯಾಡ್ಗಳನ್ನ ವಿತರಿಸಿದರು. ಇದು ಕೇಶವರಾಜಣ್ಣ ಸರ್ ಕೊಟ್ಟು ತುಂಬಾ ಅನುಕೂಲ ಮಾಡಿದ್ದಾರೆ. ನಮ್ಗ ಹೆಣ್ಮಕ್ಳದು ಇಷ್ಟು ಅರ್ಥ ಮಾಡ್ಕೊಂಡು ಈ ತರದ್ದು ಮಾಡಿಸ್ಯಾರಂತ ನಾವು ಅನ್ಕೊಂಡಿರ್ಲಿಲ್ಲ. ಕೊಟ್ಟಿದ್ದಾರೆ, ತುಂಬಾ ಖುಷಿ ಆಯ್ತು. ತಿಂಗಳಿಗೆ ಉಪಯೋಗ ಆಗುವ ಕೇಶವರಾಜಣ್ಣ ಅವ್ರು ಕೊಟ್ಟಿರೋದು ಲೇಡೀಸ್ಗೆ, ದಲಿತರಿಗೆ, ಕಾಲೋನಿಗೆ ಕೊಟ್ಟು ಹೋಗಿದ್ದಾರೆ. ಅವರಿಂದ ತುಂಬಾ ಉಪಯೋಗ ಆಗಿ ನಮ್ ಕಷ್ಟ ಕಾಲಕ್ಕೆ 3 ವರ್ಷದ ಕಾಲ ಸತತ ಕಾಲ 3 ವರ್ಷದ ಕಾಲ ಉಪಯೋಗ ಆಗ್ತಿದೆ. ನಮಗೆ ಬಡತನ ಬಂದು ತಿಂಗಳಿಗೆ ಹಾಕೊಳ್ಳಷ್ಟು ದುಡ್ಡು ಇರಲಿಲ್ಲ. ಅದರಿಂದ ಇದು ಉಪಯೋಗ ಕೊಟ್ಟು ಅವರು ತುಂಬ ಈ ಒಳ್ಳೆ ಕಾರ್ಯ ಮಾಡಿದ್ದಾರೆ. ದಂಪತಿಗಳಿಗೆ ಕೇಶವರಾಜಣ್ಣವರ ಅವರ ಹೆಂಡತಿಗೆ ತುಂಬ ಕೃತಜ್ಞತೆಯನ್ನು ನಾವು ತಲುಪಿಸ್ತಾ ಇದ್ವಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.